ನಮಸ್ಕಾರ, ಕನ್ನಡ ಡ್ರೈವ್ ಸ್ಪಾರ್ಕ್ ಚಾನೆಲ್ಗೆ ಸ್ವಾಗತ. ಯುಂಡೈ ಮೋಟಾರ್ ಇಂಡಿಯಾ ಲಿಮಿಟೆಡ್ ಕಂಪನಿಯು ತನ್ನ ಮಿಡ್ ಸೈಜ್ ಕ್ರೆಟಾ ಎಸ್ಯುವಿಯನ್ನು 2015ರಲ್ಲಿ ಮೊದಲ ಬಾರಿಗೆ ದೇಶೀಯ ಮಾರುಕಟ್ಟೆಯಲ್ಲಿ ಬಿಡುಗಡೆಗೊಳಿಸಿತ್ತು. ಅಪ್ಡೇಟ್ ಮಾಡಲಾದ ಕ್ರೆಟಾ ಎಸ್ಯುವಿಯನ್ನು ಈ ವರ್ಷದ ಆರಂಭದಲ್ಲಿ ಬಿಡುಗಡೆಗೊಳಿಸಲಾಯಿತು. ಬಿಡುಗಡೆಯಾದಾಗಿನಿಂದ 2020ರ ಕ್ರೆಟಾ ಎಸ್ಯುವಿಯು ಹೆಚ್ಚಿನ ಸಂಖ್ಯೆಯಲ್ಲಿ ಮಾರಾಟವಾಗಿದೆ. ಕಳೆದ 6 ತಿಂಗಳಿನಲ್ಲಿ 2020ರ ಕ್ರೆಟಾ ಎಸ್ಯುವಿಯ 115,000ಕ್ಕೂ ಹೆಚ್ಚು ಯೂನಿಟ್ಗಳನ್ನು ಮಾರಾಟ ಮಾಡಲಾಗಿದೆ ಎಂದು ಯುಂಡೈ ಕಂಪನಿಯು ಹೇಳಿದೆ. 2020ರ ಯುಂಡೈ ಕ್ರೆಟಾ ಎಸ್ಯುವಿಯನ್ನು 3 ಇಂಜಿನ್ ಹಾಗೂ ಟ್ರಾನ್ಸ್ಮಿಷನ್ ಆಯ್ಕೆಗಳೊಂದಿಗೆ ಮಾರಾಟ ಮಾಡಲಾಗುತ್ತದೆ. ಮೊದಲನೆಯದಾಗಿ ಕ್ರೆಟಾ ಎಸ್ಯುವಿಯನ್ನು 1.5 ಲೀಟರಿನ ಪೆಟ್ರೋಲ್ ಹಾಗೂ 1.5 ಲೀಟರಿನ ಡೀಸೆಲ್ ಇಂಜಿನ್ಗಳಲ್ಲಿ ಮಾರಾಟ ಮಾಡಲಾಗುತ್ತದೆ. ಈ 2 ಇಂಜಿನ್ಗಳಲ್ಲಿ 6 ಸ್ಪೀಡಿನ ಮ್ಯಾನ್ಯುಯಲ್ ಗೇರ್ ಬಾಕ್ಸ್ ಅನ್ನು ಜೋಡಿಸಲಾಗಿದೆ. ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಹೊಂದಿರುವ ಪೆಟ್ರೋಲ್ ಇಂಜಿನ್ನಲ್ಲಿ 6 ಸ್ಪೀಡಿನ IVT ಹಾಗೂ ಡೀಸೆಲ್ ಇಂಜಿನ್ನಲ್ಲಿ 6 ಸ್ಪೀಡಿನ ಟಾರ್ಕ್ ಕನ್ವರ್ಟರ್ ಅನ್ನು ಜೋಡಿಸಲಾಗಿದೆ. ಇನ್ನು ಟಾಪ್ ಎಂಡ್ ಕ್ರೆಟಾ ಎಸ್ಯುವಿಯಲ್ಲಿ 1.4 ಲೀಟರಿನ ಟರ್ಬೋ ಪೆಟ್ರೋಲ್ ಇಂಜಿನ್ ಅನ್ನು ಅಳವಡಿಸಲಾಗಿದೆ. ಈ ಇಂಜಿನ್ ನಲ್ಲಿ 7 ಸ್ಪೀಡಿನ DSG ಗೇರ್ ಬಾಕ್ಸ್ ಅನ್ನು ಜೋಡಿಸಲಾಗಿದೆ. ಈ ಇಂಜಿನ್ 139 BHP ಪವರ್ ಹಾಗೂ 242 NM ಟಾರ್ಕ್ ಉತ್ಪಾದಿಸುತ್ತದೆ. ಹ್ಯುಂಡೈ ಕಂಪನಿಯು ಕ್ರೆಟಾ ಎಸ್ಯುವಿಯನ್ನು 3 ವರ್ಷ ಅಥವಾ ಅನ್ಲಿಮಿಟೆಡ್ ಕಿಲೋಮೀಟರ್ಗಳವರೆಗೆ, 4 ವರ್ಷ ಅಥವಾ 60,000 ಕಿಲೋಮೀಟರ್ಗಳವರೆಗೆ, 5 ವರ್ಷ ಅಥವಾ 50,000 ಕಿಲೋಮೀಟರ್ಗಳ ವಾರಂಟಿಯೊಂದಿಗೆ ಮಾರಾಟ ಮಾಡುತ್ತದೆ. ಆಟೋಮೊಬೈಲ್ಗೆ ಸಂಬಂಧಿಸಿದ ಮತ್ತಷ್ಟು ಸುದ್ದಿಗಳಿಗಾಗಿ ಕನ್ನಡ ಡ್ರೈವ್ ಸ್ಪಾರ್ಕ್ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.